ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನನ್ನ ಚಾನಲಲ್ಲಿ 3,000 ಸಬ್ಸ್ಕ್ರೈಬರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ರ. ಸೊ ಥ್ಯಾಂಕ್ಸ್ ಎಲ್ಲರಿಗೂ, ತುಂಬ 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 ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮುಂದೆ WWE ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ಕನ್ನಡದಲ್ಲಿ ಆದಷ್ಟು ಬೇಗ ತಂದಿಡೋದಕ್ಕೆ ಪ್ರಯತ್ನನ ಪಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕ್ರಿಸ್ ಬೆನ್ವಾ, ಎಸ್, ನೀವೇನಾದರೂ WWE WWF ಇತ್ತಲ್ಲ ಆಗಿಂದನೂ ಫಾಲೋ ಮಾಡ್ತಾ ಬಂದಿದ್ದರೆ, ಅಂದರೆ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ತಾ ಬಂದಿದ್ದರೆ, ಈ ನೇಮ್ನ ನೀವು ಖಂಡಿತವಾಗ್ಲೂ ಕೇಳೇ ಇರ್ತೀರ, ಕ್ರಿಸ್ ಬೆನ್ವಾ. ಎಸ್, ಬಟ್ ಇವಾಗ ಈ ನೇಮ್ನ WWE ತಮ್ಮ ಹಿಸ್ಟ್ರಿಯಿಂದನೇ ಆ್ಯಂಡ್ ಇವರ ವೀಡಿಯೋಸ್ಗಳನ್ನು ಕೂಡ ಹಿಸ್ಟ್ರಿಯಿಂದನೇ ಡಿಲೀಟ್ ಮಾಡಿದೆ. ಇವರೊಬ್ಬ ಟೆಕ್ನಿಕಲ್ ರೆಸ್ಲರ್ ಆಗಿದ್ದರು. ಸೊ ಯಾಕೆ ಇವರ ನೇಮ್ನ ಡಿಲೀಟ್ ಮಾಡ್ತು ಆ್ಯಂಡ್ ಇವರ ವೀಡಿಯೋನ ಡಿಲೀಟ್ ಮಾಡ್ತು ಆ್ಯಂಡ್ ಇವರ ಬಗ್ಗೆ ಯಾಕೆ ಮಾತನ್ನು ಆಡೋದಿಲ್ಲ ಅಂತ ಇವತ್ತು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 1967 ಕೆನಡಾಲಿ ಕ್ರಿಸ್ ಬೆನ್ವಾ ಅವರು ಜನಿಸ್ತಾರೆ. ಅವ್ರಿಗೆ ಚಿಕ್ಕ ವಯಸ್ಸಿಂದ ನಾನು ರೆಸ್ಲರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಅದಕ್ಕಾಗಿ ಅವರು ರೆಸ್ಲಿಂಗ್ ಫೀಲ್ಡಿಗೆ ಬರ್ತಾರೆ. ಸ್ಟಾರ್ಟಿಂಗಲ್ಲಿ ಅವರು WCW ಅನ್ನೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ WWF ಬರ್ತಾರೆ. 1015 ಅವರ ಕರಿಯರಲ್ಲಿ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ, ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ, ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ ಆ್ಯಂಡ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಕೂಡ ಆಗಿದ್ದಾರೆ ಆ್ಯಂಡ್ ಗ್ರ್ಯಾಂಡ್ ಸ್ಲ್ಯಾಮ್ ಚಾಂಪಿಯನ್ ಕೂಡ ಆಗಿದ್ದಾರೆ ಆ್ಯಂಡ್ 2004 ರಾಯಲ್ ರಂಬಲ್ನ ಕೂಡ ವಿನ್ ಆಗಿದ್ದಾರೆ. ಬಟ್ ಈ ಯಾವ ಇನ್ಫಾರ್ಮೇಷನ್ನು ಕೂಡ ನಮಗೆ ಈಗ WWE ನೋಡೋದಕ್ಕೆ ಸಿಗಲ್ಲ. ಆ್ಯಂಡ್ ರಾಯಲ್ ರಂಬಲ್ ವಿನ್ನರ್ಸ್ಗಳ ಹೆಸರಲ್ಲಿ ಕೂಡ ಅವರ ಹೆಸರನ್ನ ಡಿಲೀಟ್ ಮಾಡಿದೆ. ಅದಕ್ಕೆಲ್ಲ ಕಾರಣ ಒಂದೇ ಒಂದು ಇನ್ಸಿಡೆಂಟ್, ಆ ಒಂದು ರಾತ್ರಿ. ಆ ರಾತ್ರಿ ಕ್ರಿಸ್ ಬೆನ್ವಾ ಅವರ ಜೀವನದಲ್ಲಿ ಕಂಟಕವನ್ನು ತಂದಿತ್ತು. ಸೊ ಆ ದಿನ ಏನಾಯಿತು ಅಂತ ತಿಳಿದುಕೊಳ್ಳೋಣ, ಬನ್ನಿ. ಈ ಕ್ರಿಸ್ ಬೆನ್ವಾ 2000 ಇನ್ನೊಂದು ಮದುವೆಯನ್ನು ಆಗ್ತಾರೆ. ನ್ಯಾನ್ಸಿ ಅನ್ನೋ ಒಬ್ಬ ರೆಸ್ಲರ್ ಜೊತೆ ಇವರ ಮದುವೆ ಕೂಡ ಆಗುತ್ತೆ ಆ್ಯಂಡ್ 2003 ಇವರಿಗೆ ದೇನಿಯಲ್ ಎಂಬ ಚಿಕ್ಕ ಮಗು ಕೂಡ ಜನಿಸುತ್ತೆ. ಬಟ್ ನ್ಯಾನ್ಸಿ ಅವರು ಸುಮಾರು ದಿನಗಳ ನಂತರ ಕ್ರಿಸ್ ಬೆನ್ವಾ ಅವರ ಜೊತೆ ಡೈವರ್ಸ್ನ ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅವರು ಕೋರ್ಟ್ಗೆ ಕೂಡ ಹೋಗ್ತಾರೆ. ಕ್ರಿಸ್ ಬೆನ್ವಾನನ್ನ ಮೇಲೆ ಅಟ್ಯಾಕ್ನ ಮಾಡ್ತಾರೆ ಆ್ಯಂಡ್ ಮಾನಸಿಕವಾಗಿ ಆ್ಯಂಡ್ ದೈಹಿಕವಾಗಿ ಹಲ್ಲೆಯನ್ನು ನಡೆಸ್ತಾರೆ ಅಂತ ಕೇಸ್ನ ಕೂಡ ಹಾಕ್ತಾರೆ. ಅದಾದಮೇಲೆ ಸ್ವಲ್ಪ ದಿನಗಳ ನಂತರ ಆ ಕೇಸ್ನ ಹಿಂಪಡಿತಾರೆ ಕೂಡ. ಇದೆಲ್ಲ ಪ್ರಾರಂಭವಾಗೋದು 25 June. WWE ಪೊಲೀಸ್ ಅವರಿಗೆ ಒಂದು ಕಾಲ್ನ ಮಾಡ್ತಾರೆ ಆ್ಯಂಡ್ ಅದರಲ್ಲಿ ಹೇಳ್ತಾರೆ ಅವರು, ನೀವು ಕ್ರಿಸ್ ಬೆನ್ವಾ ಅವರ ಮನೆಗೆ ಹೋಗಿ ನೋಡಿ, ಯಾಕಂದರೆ ಅವರು ನಮಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಆ್ಯಂಡ್ ಸುಮಾರು ಲೈವ್ ಇವೆಂಟ್ಸ್ಗಳಿಗೂ ಕೂಡ ಅವರು ಬಂದಿಲ್ಲ, ಏನಾಗಿದೆಯೋ ಗೊತ್ತಿಲ್ಲ, ನೀವು ಹೋಗಿ ದಯವಿಟ್ಟು ಅವರ ಮನೇನ ಚೆಕ್ ಮಾಡಿ ಅಂತ WWE ಕಂಪನಿಯವರು ಪೊಲೀಸ್ನವರಿಗೆ ಹೇಳ್ತಾರೆ. ಪೊಲೀಸ್ ಅವರು ಅದನ್ನೇ ಇಟ್ಕೊಂಡು ಅವರ ಮನೆಗೆ ಹೋಗ್ತಾರೆ. ಅವರ ಮನೆಗೆ ಹೋದಂತಹ ಅವರು ಶಾಕ್ ಆಗಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಮನೆಯಲ್ಲಿ ನ್ಯಾನ್ಸಿ ಅವರ ಡೆಡ್ ಬಾಡಿ ಅವರಿಗೆ ಮೊದಲು ಕಾಣಿಸುತ್ತೆ. ಅದಾದಮೇಲೆ ಹಾಗೆ ಮುಂದುವರೆದಾಗ ಅವರ ಮಗ ದೇನಿಯಲ್ ಅವರ ಡೆಡ್ ಬಾಡಿ ಕೂಡ ಕಾಣಿಸುತ್ತೆ ಆ್ಯಂಡ್ ನಮ್ಮ ಕ್ರಿಸ್ ಬೆನ್ವಾ ಅವರು ನೇಣ ಹಾಕ್ಕೊಡ್ತಾರಲ್ಲ ಆ ಸ್ಥಿತಿಯಲ್ಲಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗಾಯ್ಸ್, ಅವರಿಗೆ ಏನಾಯಿತು ಅಂತ ಗೊತ್ತಾಗಲ್ಲ, ಅವರು ಕೂಡ ಶಾಕ್ ಅಲ್ಲಿರ್ತಾರೆ. ಒಂದು ದಿನದಲ್ಲಿ ಇದೇನಾಯಿತು, 3 ಹೇಗೆ ಸತ್ರು ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ. ಅದಾದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ, ಅದರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ನಮ್ಮ ಕ್ರಿಸ್ ಬೆನ್ವಾ ಅವರು ಮೊದಲು ತಮ್ಮ ಹೆಂಡತಿಯನ್ನು ಸಾಯಿಸಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹಾಕಿರ್ತಾರಂತೆ. ಅದಾದಮೇಲೆ ಅವರ ಮಗನಿಗೆ ನಿದ್ದೆ ಮಾತ್ರನ ಕೊಟ್ಟು ಅವರ ಮಗನನ್ನು ಕೂಡ ಸಾಯಿಸಿ ಇವರು ಕೂಡ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ನ ಮಾಡ್ಕೊಂಡಿರ್ತಾರಂತೆ. ಅವರು ಹ್ಯಾಂಗ್ ಮಾಡ್ಕೊಂಡಿರ್ತಾರಲ್ಲ, ಅದ್ರ ಪಕ್ಕ ಒಂದು ಬೈಬಲ್ ಆ್ಯಂಡ್ ಒಂದು ಸಾರಾಯ ಬಾಟಲ್ ಕೂಡ ಇತ್ತಂತೆ. ಇದೆಲ್ಲ ಯಾಕೆ ಮಾಡಿದ್ರು ಕ್ರಿಸ್ ಬೆನ್ವಾ ಅಂತ ಒಂದು ರಿಪೋರ್ಟ್ ಕೂಡ ಬರುತ್ತೆ. ಆ ರಿಪೋರ್ಟಲ್ಲಿ ಹೇಳ್ತಾರೆ, ನಮ್ಮ ಕ್ರಿಸ್ ಬೆನ್ವಾ ಅವರ ಬಾಡಿಲಿ ಸುಮಾರು ಸ್ಟಿರಾಯ್ಡ್ಸ್ ಆ್ಯಂಡ್ ಡ್ರಗ್ಸ್ ಅವರ ಎಫೆಕ್ಟ್ಗಳು ಇನ್ನೂ ಕೂಡ ಸಿಗ್ತಾ ಇತ್ತಂತೆ ಆ್ಯಂಡ್ ಅವರ ಮೆದಲು 75 ಅಲ್ಝೈಮರ್ ಪೇಷೆಂಟಿನ ಮೆದಲಿನ ಆಗಿತ್ತಂತೆ. ಬಟ್ ಅವರಿಗೆ ಇನ್ನೂ 40 ಅಷ್ಟೇ ಆಗಿದ್ದು. ಅವರಿಗೆ ಮೆದಲಲ್ಲಿ ಒಂದು ಕಾಯಿಲೆ ಇತ್ತಂತೆ, ಅಲ್ಝೈಮರ್ ಅಂತ. ಸೊ ಆ ಕಾಯಿಲೆ ಬಂದವ್ರಿಗೆ ತಾನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಲ್ವಂತೆ. ಅವರು ತುಂಬ ಡಿಪ್ರೆಷನಲ್ಲಿರ್ತಾರಂತೆ ಆ್ಯಂಡ್ ಅವರಿಗೆ ಸಡನ್ನಾಗಿ ಕೋಪ ಬರುತ್ತಂತೆ. ಇದರಿಂದನೇ ಅವರು ತಮ್ಮ ಹೆಂಡತಿ ಮಗುವನ್ನು ಸಾಯಿಸಿ ಅವರು ಕೂಡ ಸೂಸೈಡ್ ಮಾಡಿಕೊಂಡ್ರು ಅಂತ ಒಂದು ಸ್ಟೇಟ್ಮೆಂಟ ಕೊಟ್ಟು ಈ ಕೇಸ್ನ ಕ್ಲೋಸ್ ಮಾಡ್ತಾರೆ.
WWE ಕೂಡ ಡಿಸೈಡ್ ಮಾಡುತ್ತೆ, ಒಂದು ಟ್ರಿಬ್ಯೂಟ್ನ ಕೂಡ ಕೊಡುತ್ತೆ. ಅದಾದಮೇಲೆ ರಾ ಅಲ್ಲಿ ಟ್ಯಾಂಕ್ ಯು ಕ್ರಿಸ್ ಬೆನೆಟ್ ಅಂತ, ಅದಾದಮೇಲೆ ಅವರ ಹೆಸರನ್ನ ಆ್ಯಂಡ್ ಅವರ ಮ್ಯಾಚ್ಗಳನ್ನ ಎಲ್ಲದನ್ನು ಕೂಡ WWE ಇತಿಹಾಸದಿಂದನೇ ತೆಗೆದಾಕುತ್ತೆ. ಯಾಕಂದರೆ ಅವರು ಅಂಥ ದೊಡ್ಡ ತಪ್ಪನ್ನು ಮಾಡಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಗಾಯ್ಸ್, ಇಷ್ಟು ಕ್ರಿಸ್ ಬೆನ್ವಾ ಅವರ ಏನಿದೆ ಸ್ಟೋರಿ. ಸೊ ಗಾಯ್ಸ್, ನಾನು ತಿಳ್ಕೊಂಡಿರೋದು ಮಾತ್ರ ಇಷ್ಟು, ಇನ್ನೂ ಏನೇನಿದೆಯೋ ಗೊತ್ತಿಲ್ಲ. ಇಷ್ಟನ್ನ ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ. ಈಗಾಗಲೇ ಟೈಮು 10:30 ಆಯ್ತಾ ಬಂತು. ಸೊ ನನಗೂ ಇಲ್ಲಿ ಭಯ ಆಗ್ತಾ ಇದೆ, ನಾನು ಒಬ್ಬನೇ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ತಾ ಧನ್ಯವಾದಗಳು.